ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ತೇಜಸ್ MK-1A ವಿಮಾನ ಸರಣಿಯ LA-5033 ಅಂತ ಗುರುತಿಸಲಾದ ವಿಮಾನದ ಆರಂಭಿಕ ಹಾರಾಟವನ್ನ March 28 ಅಂದ್ರೆ ನಿನ್ನೆ ಬೆಂಗಳೂರಿನ HAL ಘಟಕದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಈ ವಿಮಾನ 18 ನಿಮಿಷಗಳ ಕಾಲ ಹಾರಾಟದ ಸಾಧನೆಯನ್ನ ನಿರ್ಮಾಣ ಮಾಡಿದೆ. ನಿನ್ನೆ ಈ ಕುರಿತು ಅಧಿಕೃತ ಹೇಳಿಕೆ ಬಿಡುಗಡೆಗೊಳಿಸಿದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ CB ಅನಂತಕೃಷ್ಣನ್ ಅವರು ಈ ಸಾಧನೆಯನ್ನ ವಿಮಾನದ ಉತ್ಪಾದನೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಅಂತ ವಿವರಿಸಿದ್ರು. 2021 ವಿಮಾನ ನಿರ್ಮಾಣದ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಸಾಕಷ್ಟು ಭೌಗೋಳಿಕ ರಾಜಕೀಯದ ಬಿಕ್ಕಟ್ಟುಗಳು ತಲೆದೂರ್ತಾ ಬಂದಿವೆ. ಇದರಿಂದಾಗಿ ಪೂರೈಕೆ ಸರಪಳಿಗೆ ಸಾಕಷ್ಟು ಅಡೆತಡೆಗಳು ಉಂಟಾದವು. ಇದೆಲ್ಲದರ ಮಧ್ಯೆಯೂ ವಿಮಾನದ ಯಶಸ್ವಿ ಹಾರಾಟ ನಡೆದಿದೆ ಅಂತ ವಿವರಿಸಿದ್ದಾರೆ. ಅನಂತಕೃಷ್ಣನ್ ಅವರು ಏಕಕಾಲದಲ್ಲಿ ವಿನ್ಯಾಸ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ ಪರಿಣಾಮವಾಗಿ ಈ ಸಾಧನೆಯನ್ನು ನಿರ್ಮಿಸಲು ಸಾಧ್ಯವಾಯಿತು ಅಂತ ಅಂದಿದ್ದಾರೆ. ಇನ್ನು ಮುಖ್ಯ ಪರೀಕ್ಷಾ ಪೈಲಟ್ ಆಗಿ ಕಾರ್ಯಾಚರಿಸ್ತಾ ಇರುವಂತಹ ಗ್ರೂಪ್ ಕ್ಯಾಪ್ಟನ್ ಇವರು ನಿವೃತ್ತರಾಗಿದ್ದಾರೆ. KK ವೇಣುಗೋಪಾಲ್ ಅವರು ಈ ಹಾರಾಟವನ್ನ ನೆರವೇರಿಸಿದ್ದಾರೆ. ಇನ್ನು ಯೋಜನೆ ಯಶಸ್ಸಿಗಾಗಿ ಸಾಕಷ್ಟು ಕೊಡುಗೆ ನೀಡಿರುವುದಕ್ಕಾಗಿ HAL ಸಂಸ್ಥೆ, ಭಾರತೀಯ ವಾಯುಪಡೆ, DRDO, ADA, ಸೆಮಿಲಾಕ್, DGAQA ಮತ್ತು MSME ಧನ್ಯವಾದಗಳನ್ನು ಸಲ್ಲಿಸಿದೆ. ಈ ಸಹಯೋಗಿಗಳಿಂದಾಗಿ ನಿರಂತರವಾಗಿ ಬೆಂಬಲ ಲಭಿಸ್ತಾ ಇರೋದ್ರಿಂದ ತೇಜಸ್ MK-1A ವಿಮಾನ ಶೀಘ್ರವಾಗಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳಿವೆ. ಇದಕ್ಕೆ ಪೂರಕವಾಗಿ HAL 3 ಉತ್ಪಾದನಾ ಘಟಕಗಳನ್ನು ಸಿದ್ಧಪಡಿಸಿದೆ. ಇನ್ನು ತೇಜಸ್ MK-1A ಆಧುನಿಕ ಎಲೆಕ್ಟ್ರಾನಿಕ್ ರೇಡಾರ್, ವಾರ್ಫೇರ್ ಮತ್ತು ಸಂವಹನ ವ್ಯವಸ್ಥೆಗಳನ್ನು ಹೊಂದಿರಲಿದೆ. ಅದರೊಡನೆ ವಿಸ್ತೃತ ಯುದ್ಧ ಸಾಮರ್ಥ್ಯ ಮತ್ತು ಸುಲಭ ನಿರ್ವಹಣೆಗಳನ್ನು ಹೊಂದಿರಲಿದೆ. ಇನ್ನು ತೇಜಸ್ MK-1 ವಿಮಾನಗಳಿಗೆ 8,802 ಕೋಟಿ ರೂಪಾಯಿಗಳ ಖರೀದಿ ಆದೇಶವನ್ನು ಸಲ್ಲಿಸಲಾಗಿತ್ತು. HAL ಈಗಾಗಲೇ 32 ಒಂಟಿ ಆಸನದ ಅಂದರೆ ಒಂದೇ ಸೀಟ್ ಇರುವಂತಹ LCA ಯುದ್ಧ ವಿಮಾನಗಳು ಮತ್ತು 8 ಸೀಟ್ಗಳ ತರಬೇತಿ ವಿಮಾನಗಳ ಪೈಕಿ 2 ವಿಮಾನಗಳನ್ನು ಪೂರೈಸಿದೆ. HAL March 2024 February 2028 ನಡುವೆ 83 ತೇಜಸ್ MK-1A ಯುದ್ಧ ವಿಮಾನಗಳನ್ನು ಪೂರೈಸಲು ಸಿದ್ಧಗೊಳ್ತಾ ಇದೆ. ಇದಕ್ಕಾಗಿ 83 ಅಭಿವೃದ್ಧಿ ಹೊಂದಿದ ತೇಜಸ್ MK-1A ಯುದ್ಧ ವಿಮಾನಗಳ ಪೂರೈಕೆ ಒಪ್ಪಂದಕ್ಕೆ 2021 ಸಹಿ ಹಾಕಲಾಗಿತ್ತು. ಭಾರತ ಮತ್ತು ಅದರ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಅವರು ದೇಶದ ಜನರು ಸಶಸ್ತ್ರ ಪಡೆಗಳ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು ಅಂತ ಹೇಳಿದ್ದಾರೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ವಿಪಕ್ಷದ ನಾಯಕರು ಸೇರಿದಂತೆ ಹಲವಾರು ಜನ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ದೇಶದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಾವು ಅವರಿಗೆ ಏನು ಹೇಳಲು ಸಾಧ್ಯವೋ ಅದನ್ನು ಹೇಳ್ತೇವೆ. ಆದರೆ ರಕ್ಷಣೆಯಲ್ಲಿ ಕಾರ್ಯತಂತ್ರದ ಪ್ರಾಮುಖ್ಯತೆ ಹೊಂದಿರುವ ಹಲವು ವಿಷಯಗಳಿವೆ. ನಾವು ಅವುಗಳನ್ನು ಸಾರ್ವಜನಿಕವಾಗಿ ಹೇಳಲು ಸಾಧ್ಯವಿಲ್ಲ ಅಂತ ಅಂದರು. 5 ವರ್ಷಗಳ ಕಾಲ ರಕ್ಷಣಾ ಸಚಿವ, ಅದಕ್ಕೂ ಮೊದಲು ಗೃಹ ಸಚಿವನಾಗಿದ್ದ ನಾನು ನೋಡಿದಂತಹ ಅನುಭವದ ಆಧಾರದ ಮೇಲೆ ದೇಶದ ಜನರಿಗೆ ಭರವಸೆನ ನೀಡ್ತೇನೆ. ಅವರು ನಮ್ಮ ಸೇನೆ ಮತ್ತು ಭದ್ರತಾ ಸಿಬ್ಬಂದಿಯ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ನಮ್ಮ ದೇಶವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ಹೇಳಿದರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.